ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಿಚ್ಚ ಸುದೀಪ್ ನಟನೆ ನನಗೆ ಇಷ್ಟ ಅಂತ ಹೇಳ್ತಾರೆ ಅನಿಲ್ ಕುಂಬ್ಳೆ. ಹೌದು, ಕ್ರಿಕೆಟ್ ಲೋಕದ ದಿಗ್ಗಜ, ಟೀಮ್ ಇಂಡಿಯಾದ ಮಾಜಿ ನಾಯಕ, ಸ್ಪಿನ್ ಮಾಂತ್ರಿಕ, ಹೆಮ್ಮೆಯ ಕನ್ನಡಿಗ ಅನಿಲ್ ಕುಂಬ್ಳೆ ಅವರು ಕನ್ನಡ ಸಿನಿಮಾ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಸೆಪ್ಟೆಂಬರ್ 18 ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮ ದಿನೋತ್ಸವವನ್ನ ಸ್ಮರಿಸಿ ಕುಂಬ್ಳೆ ಅವರು ಟ್ವೀಟ್ ಮಾಡಿದ್ರು. ವಿಷ್ಣು ಅವರು ಅದ್ಭುತ ವ್ಯಕ್ತಿ, ಅವರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರು. ಇನ್ನು ಕ್ರಿಕೆಟ್ ಪ್ರೇಮಿಯಾಗಿದ್ದ ವಿಷ್ಣುವರ್ಧನ್ ಅವರು ತಮ್ಮ ಸ್ನೇಹ ಬಳಗದ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸ್ತಾ ಇದ್ರು. ಇದಕ್ಕೆ ಅನಿಲ್ ಕುಂಬ್ಳೆ ಅವರು ಅಗತ್ಯ ಸಲಹೆ ಸೂಚನೆ ನೆರವನ್ನ ಕೊಟ್ಟಿದ್ರು. ಹೀಗೆ ಇಬ್ಬರ ನಡುವೆ ಸ್ನೇಹ ಬಾಂಧವ್ಯ ಬೆಳೆದಿತ್ತು. ವಿಷ್ಣು ಅವರನ್ನ ಸ್ಮರಿಸಿ ಟ್ವೀಟ್ ಮಾಡಿದ ಅನಿಲ್ ಕುಂಬ್ಳೆ ಅವರಿಗೆ ಸಾರ್ವಜನಿಕರೊಬ್ಬರು ಒಂದು ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ನೀವು ಕೊನೆ ಬಾರಿಗೆ ನೋಡಿದ ಕನ್ನಡ ಸಿನಿಮಾ ಯಾವುದು ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ಉತ್ತರಿಸಿದ ಕುಂಬ್ಳೆ ಅವರು ಹೆಬ್ಬುಲಿ, ಇತ್ತೀಚೆಗೆ ನೋಡಿದ ಚಿತ್ರ ಹಾಗೂ ನನಗೆ ಸುದೀಪ್ ಅಭಿನಯ ತುಂಬಾ ಇಷ್ಟ ಅಂತ ಹೇಳಿದ್ದಾರೆ. ಸೊ ಇದರ ಮೂಲಕ ಸುದೀಪ್ ಅವ್ರಿಗೆ ಎಲ್ಲಾ ಕಡೆಯಲ್ಲೂ ಅಭಿಮಾನಿಗಳು ಇದ್ದಾರೆ ಅನ್ನೋದು ಪ್ರೂವ್ ಆಗತ್ತೆ. ಇದೀಗ ಅನಿಲ್ ಕುಂಬ್ಳೆ ಅವರು ಕೂಡ ಹೆಬ್ಬುಲಿ ಚಿತ್ರದಲ್ಲಿ ಸುದೀಪ್ ಅವರ ಆಕ್ಟಿಂಗ್ ಗೆ ಫಿದಾ ಆಗಿದ್ದಾರೆ. ಹಾಗೆ ಖುಷಿಯಾಗಿ ಅವರು ಅದನ್ನ ಹೇಳ್ಕೊಂತಾರೆ ಕೂಡ. ಸದ್ಯಕ್ಕೆ ಸುದ್ದಿ ಇಷ್ಟು. ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ, ಜೊತೆಗೆ ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸ್ಬೋದು.